ಆಗಿದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋನಲ್ಲಿ ನಾವು ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೇವೆ. ಈ ಪ್ರಯೋಗ ಬಹುಶಃ ನಿಮಗೆ ಗೊತ್ತಿರಬಹುದು. ಇಲ್ಲಿ ನಾನು ಮೂರು ಗ್ಲಾಸ್ಗಳನ್ನು ಇಡ್ತಾ ಇದ್ದೇನೆ. ಈ ಮೂರು ಗ್ಲಾಸ್ಗಳಲ್ಲಿ ಮೊದಲನೇ ಗ್ಲಾಸ್ಗೆ ಸ್ವಲ್ಪ ನೀರನ್ನು ಹಾಕ್ತೇನೆ. ಸೊ ಬಹುಶಃ ಅದು ನಿಮಗೆ ಗೊತ್ತಿರಬಹುದು. ಈ ಒಂದು ಗ್ಲಾಸ್ಗೆ ನೀರನ್ನು ಹಾಕಿದ ನಂತರ ಈ ಗ್ಲಾಸ್ನಲ್ಲಿ ಒಂದು ಮೊಟ್ಟೆಯನ್ನು ಹಾಕ್ತೇನೆ. ಆ ಮೊಟ್ಟೆ ಮುಳುಗಿರುವುದನ್ನು ತಾವು ಗಮನಿಸಬಹುದು. ಈ ನೀರಿನಲ್ಲಿ ಮೊಟ್ಟೆ ಯಾಕೆ ಮುಳುಗಿತು ಅಂತಕ್ಕಂಥದ್ದು ಬಹುಶಃ ತಮಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಷಯ ಆಗಿದೆ. ಇಲ್ಲಿ ಮೊಟ್ಟೆ ನೀರಿನಲ್ಲಿ ಮುಳುಗುವುದಕ್ಕೆ ಕಾರಣ ಮೊಟ್ಟೆಯ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಹೆಚ್ಚಾಗಿರುವುದರಿಂದ ಮೊಟ್ಟೆ ನೀರಿನಲ್ಲಿ ಮುಳುಗಿತು ಅಂತ ಹೇಳಬಹುದು. ಇನ್ನು ಮತ್ತೊಂದು ಗ್ಲಾಸ್ನಲ್ಲಿ ನೀರನ್ನು ಹಾಕ್ತೇನೆ ನಾನು. ಈ ಗ್ಲಾಸ್ಗೆ ನೀರನ್ನು ಹಾಕಿದ ನಂತರ ಸ್ವಲ್ಪ ಉಪ್ಪನ್ನು ಅದಕ್ಕೆ ಬೆರೆಸ್ತೇನೆ. ಸ್ವಲ್ಪ ಉಪ್ಪನ್ನು ಬೆರೆಸಿ ಅದನ್ನು ಚೆನ್ನಾಗಿ ಕಲಕ್ತೇನೆ ಸ್ನೇಹಿತರೆ. ಈ ಚೆನ್ನಾಗಿ ಕಲಕಿದ ನಂತರ ಇದರಲ್ಲಿ ಮತ್ತೊಂದು ಮೊಟ್ಟೆಯನ್ನು ಹಾಕ್ತೇನೆ ಸ್ನೇಹಿತರೆ. ಗಮನಿಸಬಹುದು ತಾವಿಲ್ಲಿ ಮತ್ತೊಂದು ಮೊಟ್ಟೆಯನ್ನು ಅದರಲ್ಲಿ ನಾನು ಹಾಕ್ತೇನೆ ಸ್ನೇಹಿತರೆ. ಈಗ ಮೊಟ್ಟೆಯನ್ನು ಗಮನಿಸಬಹುದು ತಾವು, ಮೊಟ್ಟೆ ತೇಲ್ತಾ ಇದೆ ಸ್ನೇಹಿತರೆ. ಯಾಕೆ ಮೊಟ್ಟೆ ನೀರಿನಲ್ಲಿ ತೇಲ್ತಾ ಇದೆ ಅಂತ ತಾವು ಗಮನಿಸೋದಾದರೆ, ಆ ನೀರಿನಲ್ಲಿ ಉಪ್ಪನ್ನು ಹಾಕುವುದರ ಮೂಲಕ ಆ ನೀರಿನ ಸಾಂದ್ರತೆಯನ್ನು ನಾವು ಮೊಟ್ಟೆಯ ಸಾಂದ್ರತೆಗಿಂತ ಜಾಸ್ತಿ ಮಾಡಿದ್ದೇವೆ. ಆದ ಕಾರಣ ಮೊಟ್ಟೆಯ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆಯಾಗಿರುವುದರಿಂದ ಆ ನೀರಿನ ಮೇಲೆ ಮೊಟ್ಟೆ ತೇಲುವಂಥದ್ದು ಸ್ನೇಹಿತರೆ. ಈಗ ಮತ್ತೊಂದು ಗ್ಲಾಸ್ ಇದೆ, ಆ ಗ್ಲಾಸ್ನಲ್ಲಿ ಸ್ವಲ್ಪ ನೀರನ್ನು ನಾನು ಹಾಕ್ತೇನೆ ಸ್ನೇಹಿತರೆ. ಇಲ್ಲಿ ಗಮನಿಸಬಹುದು ತಾವು, ಈ ಒಂದು ಗ್ಲಾಸ್ನಲ್ಲಿ ನೀರನ್ನು ಹಾಕ್ತಾ ಇದ್ದೇನೆ ನಾನು. ಅರ್ಧ ಗ್ಲಾಸ್ ನೀರನ್ನು ಹಾಕಿದ ನಂತರ ಸ್ವಲ್ಪ ಅದಕ್ಕೆ ಉಪ್ಪನ್ನು ಬೆರೆಸ್ತಾ ಇದ್ದೇನೆ. ಉಪ್ಪನ್ನು ಬೆರೆಸಿ ಚೆನ್ನಾಗಿ ಕಲಕ್ತೇನೆ ಸ್ನೇಹಿತರೆ. ಈಗ ಈ ಒಂದು ನೀರಿನಲ್ಲಿ ಮೊಟ್ಟೆಯನ್ನು ಹಾಕ್ತಾ ಇದ್ದೇನೆ ಸ್ನೇಹಿತರೆ. ಉಪ್ಪನ್ನು ಹಾಕಿದ ನಂತರ ಈ ನೀರಿನಲ್ಲಿ ಮೊಟ್ಟೆಯನ್ನು ಹಾಕ್ತಾ ಇದ್ದೇನೆ ಸ್ನೇಹಿತರೆ. ಆ ಮೊಟ್ಟೆ ತೇಲ್ತಾ ಇದೆ, ಬಹುಶಃ ತಾವೆಲ್ಲರೂ ಕೂಡ ಗಮನಿಸಬಹುದು. ಯಾಕೆ ಮೊಟ್ಟೆ ತೇಲ್ತಾ ಇದೆ ಅಂತಕ್ಕಂಥದ್ದು ಕೂಡ ಈ ಹಿಂದಿನ ಒಂದು ಆ ಗ್ಲಾಸ್ನಲ್ಲಿ ಹಾಕಿದಾಗ ತಮಗೆ ಗೊತ್ತಾಗಿರುವಂಥದ್ದು. ಈಗ ನಾನು ಏನು ಮಾಡ್ತೇನೆ ಅಂತಂದರೆ ಈ ಒಂದು ಗ್ಲಾಸಿಗೆ ಪುನಃ ಸ್ವಲ್ಪ ನೀರನ್ನು ಬೆರೆಸ್ತೇನೆ. ಏನಾಗುತ್ತೆ ಅಂತ ಗಮನಿಸಿ. ಇದು ಟ್ಯಾಪ್ ವಾಟರ್ ನೀರು, ಸಾಮಾನ್ಯವಾಗಿರ್ತಕ್ಕಂಥ ನೀರು. ಈ ನೀರನ್ನು ಇದರ ಮೇಲೆ ಬೆರೆಸ್ತಾ ಹೋಗ್ತೇನೆ ಸ್ನೇಹಿತರೆ. ಗಮನಿಸ್ಬೋದು ತಾವು, ಮೊಟ್ಟೆ ಮಧ್ಯದಲ್ಲಿ ತೇಲ್ತಾ ಇದೆ. ಮೊದಲನೆಯ ಗ್ಲಾಸ್ನಲ್ಲಿ ಮೊಟ್ಟೆ ಕೆಳಗಡೆ ಇದೆ, ಎರಡನೇ ಗ್ಲಾಸ್ನಲ್ಲಿ ಮೊಟ್ಟೆ ಮೇಲ್ಗಡೆ ಇದೆ, ಮೂರನೇ ಗ್ಲಾಸ್ನಲ್ಲಿ ಮೊಟ್ಟೆ ಮಧ್ಯದಲ್ಲಿದೆ. ಮೊದಲನೇ ಗ್ಲಾಸ್ನಲ್ಲಿ ಏಕೆ ಮುಳುಗಿದೆ ಅಂತಕ್ಕಂಥದ್ದು ಕೂಡ ಈಗ ಗೊತ್ತಿರುವಂಥದ್ದು. ನೀರಿನ ಸಾಂದ್ರತೆ ಮೊಟ್ಟೆಯ ಸಾಂದ್ರತೆಗಿಂತ ಹೆಚ್ಚಾಗಿರುವುದರಿಂದಾಗಿ ಅಲ್ಲಿ ಮುಳುಗಿರುವಂಥದ್ದು. ಎರಡನೇ ಗ್ಲಾಸ್ನಲ್ಲಿ ನೀರಿನ ಸಾಂದ್ರತೆಗಿಂತ ಮೊಟ್ಟೆಯ ಸಾಂದ್ರತೆ ಹೆಚ್ಚಾಗಿರೋದ್ರಿಂದ ತೇಲ್ತಾ ಇರೋದು. ಈ ಮೂರನೇ ಗ್ಲಾಸ್ನಲ್ಲಿ ಮೊಟ್ಟೆ ಯಾತಕ್ಕಾಗಿ ಮಧ್ಯದಲ್ಲಿದೆ ಅಂತ ನೀವು ವಿಚಾರ ಮಾಡಿ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.